श्रीमान् श्रीमान्वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदाहृति निगमान्तमहादेशिकाय नमः श्रीनिवासेति श्रेष्ठदयापात्रं गुणान्वितः कौशिकोऽनन्तरङ्गारिश्चिरं विजेतां भुवि न्यस्तात्मीयभरं वरप्रदगुरो वैराग्यभाग्यो रथो वेदान्तामृतसारन्तमनु श्री श्रीनिवासाद्गुरोः श्रीशैलान्वय कौस्भस्तनी श्रेयोन श्रीन वंदे साधुकटाक्षक श्रीकृष्णसदेशिक श्रीवास रंगपरकाल मुनियातलक्षात्मरक्षणेगागत आचार्यभक्तिपरिपूतमघशील गोपालेशिग मुनि गुरुमाश्रया नारायणाख्येतिराजपदृंग श्रीवासिगुणर्तभारमीशे भक्तर्णवरदारृपात श्री श्रीनिवासमुनिवर्यमहं प्रपद्ये श्रीनारायणयोगेन्द्रवरदारि कृपाश्रयं रङ्गेशपादविनथं श्रीनिवासमुनिं भजे श्रीमान् वेङ्कटनाथार्यकवितार्घ्यगकेसरी वेदान्ताचार्यवर्योमे सन्निधत्तां सदा हृदि <coughs> भागवतर्गेला नमस्कार इन्दु श्रीकृष्णजयन्ती ಶುಭ ಮಹೋತ್ಸವ ಅತ್ಯಂತ ಅದ್ಭುತವಾಗಿ ಅದರ ಮಹೋತ್ಸವವು ಮಹೋ ಈ ಮಹೋತ್ಸವವು ಎಲ್ಲೆಡೆಯಲ್ಲಿಯೂ ಆಚರಿಸಲ್ಪಡುತ್ತಿದೆ ಈ ಶುಭ ಸಂದರ್ಭದಲ್ಲಿ ಈ ಮಹೋತ್ಸವವನ್ನು ಆಚರಿಸುವಾಗ ನಿಗಮಾಂತ ಮಹಾದೇಶಕರ ಗೋಪಾಲ ವಿಂಶತಿ ಎಂಬ ಸ್ತೋತ್ರದ ಅನುಸಂಧಾನವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ನನ್ನಲ್ಲಿ ಕೇಳಿಕೊಂಡ್ರು ಅದನ್ನು ನಮ್ಮ ತಂದೆಯವರಾದ ಡಾಕ್ಟರ್ ಅನಂತರಂಗಾಚಾರ್ಯರ ಆಚಾರ್ಯರು ಕಾಲಕ್ಷೇಪ ಆಚಾರ್ಯರಾಗಿದ್ದ ಶ್ರೀ ಕೃಷ್ಣತಾತಾಚಾರ್ಯ ಕೋಟಿ ಕನ್ಯಾದಾನಂ ಮಹಾವಿದ್ವಾನ್ ಕೃಷ್ಣದೇ ತಾತಾಚಾರ್ಯ ಸ್ವಾಮಿಗಳು ಕಾಲಕ್ಷೇಪದಲ್ಲಿ ನಮ್ಮ ತಂದೆಯವರಿಗೆ ವಿಸ್ತಾರವಾಗಿ ಅದರ ಅರ್ಥಗಳನ್ನೆಲ್ಲ ಹೇಳಿದ್ದರು ಆ ಅರ್ಥಗಳನ್ನೆಲ್ಲ ಸಂಗ್ರಹವಾಗಿ ನಮ್ಮ ತಂದೆ ಒಂದು ಪುಸ್ತಕದ ರೂಪದಲ್ಲಿ ಬಹಳ ಹಿಂದೆ ಅದನ್ನು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪಬ್ಲಿಷ್ ಮಾಡಿದ್ದರು ಆ ಪುಸ್ತಕದಿಂದ ಅದರಲ್ಲಿ ಹೇಗೆ ಆಚಾರ್ಯರುಗಳು ಅದನ್ನು ಈ ಶ್ಲೋಕದಲ್ಲಿ ಭಗವಂತನನ್ನು ಅನುಭವಿಸಿದ್ದಾರೆ ಅನ್ನೋದನ್ನು ನಾವು ಅನುಭವಿಸೋಣ ಕೃಷ್ಣದಾತಾಚಾರ್ಯರ ಸ್ವಾಮಿಗಳಿಗೆ ಗೋಪಾಲವಂಶದಿ ಸ್ತೋತ್ರ ಬಹಳ ಪ್ರಿಯವಾದುದು ಬಹಳ ಅದ್ಭುತವಾದ ಅರ್ಥಗಳನ್ನೆಲ್ಲ ವಿಶೇಷವಾದ ಅರ್ಥಗಳನ್ನೆಲ್ಲ ಅವರು ಪ್ರತಿಪಾದನೆ ಮಾಡಿದ್ದಾರೆ ಆ ಅರ್ಥಗಳನ್ನು ಪುಸ್ತಕದಲ್ಲಿ ಅವರು ಹೇಳಿರುವ ಹಾಗೆ ಅದು ನಮ್ಮ ತಂದೆಯವರು ಸಂಗ್ರಹಿಸಿ ಹೇಳಿರೋದು ಅದನ್ನು ಕೆಲವು ಶೀರ್ಷಿಕೆಗಳಲ್ಲಿ ನಾವು ಅನುಸಂಧಾನ ಮಾಡೋಣ ಅವತರಣಿಕೆಯಲ್ಲಿ ಶ್ರೀಮದ್ ವೆಂಕಟನಾಥರು ಅನ್ನುವಂತಹ ಮಹಾಕವಿಗಳು ಹದಿಮೂರನೆಯ ಶತಮಾನ ಕ್ರಿಸ್ತಶಕ ವೇದಾಂತಾಚಾರ್ಯ ಕವಿತಾರ್ಕಿಕ ಸಿಂಹ ಸರ್ವತಂತ್ರ ಸ್ವತಂತ್ರ ಮುಂತಾದ ಪ್ರಖ್ಯಾತವಾದ ಬಿರುದುಗಳನ್ನು ಹೊಂದಿ ವಿಖ್ಯಾತರಾದ ಆಚಾರ್ಯರಾಗಿದ್ದರು ಅವರ ಉದ್ದಾಮ ಪಾಂಡಿತ್ಯ ಅದ್ಭುತವಾದ ಪ್ರತಿಭೆ ಪ್ರಭಾವಶಾಲಿಯಾದ ವಾದ ಸರಣಿ ಅನುಪಮವಾದ ಕೃಷ್ಣಭಕ್ತಿ ಇದೆಲ್ಲ ಪ್ರಸಿದ್ಧವಾಗಿವೆ ಅದನ್ನು ನಿಷದ್ಯಾ ವಿಧ್ಯಾಂ ನಿಖಿಲ ಸರಸ ಕವಿತಾ ಪದ್ಮ ಪದ್ಮಸವಿತ ಪ್ರಮಾಣ ಭಾಷ್ಯಸ್ಯ ಪ್ರಪದನಕಲ ಜನ್ಮಜಲಧಿ ಕರೋತ ಕ್ಷೇಮಂನ ಕವಿ ಗುರುಹು ಅಂತ ಸ್ತೋತ್ರ ಮಾಡಿದ್ದಾರೆ ಶ್ರೀಮದ್ ವೆಂಕಟನಾಥರ ಕವಿತಾ ಇವು ಎಲ್ಲರಿಂದಲೂ ಪ್ರಶಂಸಿಸಲ್ಪಟ್ಟಿದೆ ಶ್ರೀ ಅಪ್ಪಯ್ಯ ದೀಕ್ಷಿತರು ಪ್ರಸಿದ್ಧರಾದ ಶತಾಧಿಕ ಗ್ರಂಥಕರ್ತ ಅವರು ಅವರು ಯಾದವಾಭ್ಯುದಯವನ್ನು ನೋಡಿ ಅದರ ಒಂದು ಅದ್ಭುತವಾದ ಒಂದು ಕಾವ್ಯ ಶೈಲಿಗೂ ಸೌಂದರ್ಯಕ್ಕೂ ಮೋಹಿತರಾಗಿ ಅದಕ್ಕೆ ವ್ಯಾಖ್ಯಾನವನ್ನು ಬರೆದರು ಅದರಲ್ಲಿ ಅವರು ಹೇಳ್ತಾರೆ ಇತ್ತ ಸರ್ವತ್ರ ಭಾವಸ್ಸಂತ ಪದೇ ಪದೇ ಕವಿತಾರ್ಕಿಕ ಸಿಂಹಸ್ಯ ಕಾವ್ಯೇಶು ಲಲಿತೇಶ್ವೀ ಅಂತ ಹೇಳಿಬಿಟ್ಟು ಇಂತಹ ಸ್ತೋತ್ರ ಇದು ದಿವ್ಯಗೋಪಾಲನ ವಿಷಯದಲ್ಲಿ ಶ್ರೀಮದ್ ಆಚಾರ್ಯರಿಗೆ ಇರುವ ಸದೃಶ ವ್ಯಾಮೋಹ ಈ ಸ್ತೋತ್ರದಿಂದ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಇದನ್ನು ಅವರು ದಶಾವತಾರ ಸ್ತೋತ್ರದಲ್ಲಿ ನಾಥಾಯೈವ ನಮಃ ಪದ ಬಹುತು ಹೇಳ್ತಾರೆ ಹಾಗೆಯೇ ತೃಷ್ಣಾಂ ಕೃಷ್ಣ ಕೃಷ್ಣಾಮೃತಾಬ್ಧವೂ ಪರಿಣಯತಿ ಎಂದು ಸಾರಾವಳಿ ಸೂಚನೆ ಮಾಡಿದ್ದಾರೆ ಕೃಷ್ಣ ಎಂಬ ಶಬ್ದ ಬಹಳ ವ್ಯಾಪಕವಾದುದು ಎಂಥವರ ಮನಸ್ಸನ್ನಾದರೂ ಸೆಳೆದು ಬಿಡುವುದು ಇವನ ಅಸಾಧಾರಣವಾದ ಸ್ವಭಾವವೆಂದು ಈ ಹೆಸರೇ ಸೂಚಿಸುತ್ತೆ ಪರಮಾತ್ಮ ವ್ಯತಿರಿಕ್ತವಾದುದರಲ್ಲಿ ವಿರಕ್ತರು ನೈರ್ಗುಣ್ಯ ಪರಿನಿಷ್ಠಿತರೂ ಆದ ಶುಕರನ್ನೂ ಸಹ ಶ್ರೀಕೃಷ್ಣನ ಗುಣಗಳು ಸೆಳೆದು ದೀರ್ಘ ಗಾಯಕರನ್ನಾಗಿ ಮಾಡಿದುವು ಎಂದರೆ ಎಂತಹ ಆಶ್ಚರ್ಯ ಅದರಿಂದಲೇ ಶುಕರು ನೈರ್ಗುಣ್ಯಮಪಿ ಅಚ್ಯುತ ಎಂದು ಸಾರಿ ಕೃಷ್ಣನ ಭಾವನೆ ಇಲ್ಲದ ನೈರ್ಗುಣ್ಯವನ್ನೇ ನಿಂದನೆ ಮಾಡಿದ್ದಾರೆ ವಿರಕ್ತಾಗ್ರಣಿಗಳಾದ ಭೀಷ್ಮಾಚಾರ್ಯರ ಮನಸ್ಸು ಶ್ರೀಕೃಷ್ಣನಿಗೆ ಮಾರು ಹೋಯಿತು ನೈರ್ಗುಣ್ಯ ಪರಿನಿಷ್ಠಿತರು ಅದ್ವೈತಮತ ಪ್ರತಿಷ್ಠಾಪಕರೂ ಆದ ಶ್ರೀ ಶಂಕರಾಚಾರ್ಯರು

ಗಲವಿಲುಲಿತ ವನಮಾಲಂ ಸ್ವತೆಜಸಾಪಾಸ್ತೀಕ ಕಲಿಕಾಲಂ ಗುಂಜಾರವಾಳಿ ಕಲಿತಂ ಗುಂಜಾ ಪುಂಜಾನ್ವಿತೆ ಶಿರಸಿ ಭುಂಜಾನಂ ಸಹಗೋಪೈ ಕುಂಜಾಂತರ ವರ್ತಿನಂ ಹರಿಂ ಸ್ಮರತ ಅಂತ ಶಿಷ್ಯರಿಗೆ ಸಗುಣನಿಷ್ಠೆಯನ್ನು ವಿಧಿ ಮಾಡಿದ್ದಾರೆ ಅಗ್ರೇಸರರಾದ ಶ್ರೀ ಕೃಷ್ಣಕರ್ಣಾಮೃತಾಚಾರ್ಯರು ತಾವು ಜಪಿಸುವುದು ಪಂಚಾಕ್ಷರಿಯಾದರೂ ಸ್ವಂತ ರುಚಿಯಿಂದ ಸ್ಮರಿಸುತ್ತಿರುವುದು ಶ್ರೀಕೃಷ್ಣನನ್ನೇ ಅಂತ ಹೇಳಿ ಶೈವಾ ವಯಂ ನ ಪುನರತ್ರ ವಿಚಾರಣೀಯಂ ಪಂಚಾಕ್ಷರೀ ಜಪಪರ ನಿತರಾಂ ತಥಾಪಿ ಚೇತೋ ಮದೀಯ ಮತಸೀ ಕುಸುಮಾವಭಾಸಂ ಸ್ಮೇರಾನನಂ ಸ್ಮರತಿ ಗೋಪವಧೂ ಕಿಶೋರಂ ಅಂತ ಹೇಳಿದ್ದಾರೆ ಶ್ರೀ ಮಧು ಮಧುಸೂದನ ಸರಸ್ವತಿಗಳು ಕೃಷ್ಣಾತ್ಪರಂ ಕಿಮಪಿ ತತ್ವಮಹಂ ನ ಜಾನೆ ಅಂತ ಸಾರಿದ್ದಾರೆ ಕೃಷ್ಣನಲ್ಲಿ ಅವರಿಗೆ ಎಷ್ಟು ಭಕ್ತಿ ರುಚಿ ಎಂಬುದನ್ನು ಅವರು ಹೇಳ್ತಾರೆ ಧ್ಯಾನಾಭ್ಯಾಸವಶೀಕೃತ ಮನಸಿರ್ಗುಣ ನಿಷ್ಕ್ರಿ ಜ್ಯೋತಿಕಿಂಚನ ಯೋಗಿನೋ ಯತಿ ಪರಂ ಪಶ್ಯಂತ ಪಶ್ಯನ್ ಅಸ್ಮಕು ತದೇವೋಚನ ಚಮತ್ಕಾರಾ ಭೂಯ ಕಾಳಿಂದೀಪುಳಿನು ಯತ್ಕಿಮಿ ತನ್ನೀಲಂ ಮಹೋಧಾವತಿ ಅವರು ಅದ್ವೈತಿಗಳು ಆದರೆ ಅವರು ಹೇಳುವುದು ಸಗುಣ ಬ್ರಹ್ಮನನ್ನೇ ಅವರು ಇಷ್ಟಪಟ್ಟರು ಅಂತ ಹೇಳ್ತಾರೆ ಧ್ಯಾನದಿಂದ ಬಹಳ ಕಷ್ಟಪಟ್ಟು ಧ್ಯಾನವನ್ನು ಅನೇಕ ವರ್ಷಗಳು ಅಭ್ಯಾಸ ಮಾಡಿ ಮನಸ್ಸನ್ನೆಲ್ಲ ವಶೀಕೃತ ವಶೀಕರಣ ಮಾಡಿಕೊಂಡು ನಿರ್ಗುಣವೂ ನಿಷ್ಕ್ರಿಯವೂ ಆದ ಒಂದು ಜ್ಯೋತಿಯನ್ನು ಯೋಗಿಗಳು ನೋಡ್ತಾರೆ ಅಂದರೆ ಅವರು ನೋಡಿಕೊಳ್ಳಿ ನಮಗದು ಬೇಡ ನಮಗೇನು ಬೇಕು ಅಂದರೆ ಅಸ್ಮಾಕಂತೂ ತದೇವ ಲೋಚನ ಚಮತ್ಕಾರಾಯ ಭೂಯಾತ್ ಚಿರಂ ಎಂದೆಂದಿಗೂ ನನ್ನ ಕಣ್ಣಿಗೆ ಇದುವೇ ತೋರ್ತಾ ಇರಬೇಕು ಯಾವುದು ಅಂದರೆ ಕಾಳಿಂದಿ ಪುಳಿನೇಶು ಎತ್ ಕಿಮಪ್ಪಂದು ನೀಲೋ ಮಹೋಧಾವತಿ ಒಂದು ಅದ್ಭುತವಾದ ಒಂದು ತೇಜಸ್ಸು ನೀಲವಾದ ಒಂದು ತೇಜಸ್ಸು ಕಾಳಿಂದಿ ದಡಗಳಲ್ಲಿ ಓಡ್ತಾ ಇದೆಯಲ್ಲ ಅದನ್ನು ನಾನು ಯಾವಾಗಲೂ ನೋಡ್ತಾ ಇರಬೇಕು ಅಂತ ಅನುಭವಿಸ್ತಾರೆ ಹೀಗೆ ಶ್ರೀಕೃಷ್ಣನ ದಿವ್ಯ ಗುಣಗಳಿಗೆ ಎಲ್ಲರೂ ಮಾರು ಹೋಗಿದ್ದಾರೆ ಪ್ರಕೃತ ಈ ಸ್ತೋತ್ರದಲ್ಲಿ ಸ್ತೋತ್ರಕ್ಕೆ ಇಂತಹ ಸರ್ವಾಕರ್ಷಕನಾದ ವನಚರ ಗೋಪಾಲನೇ ವಿಷಯನಾಗಿದ್ದಾನೆ ದಶಾವತಾರ ಸ್ತೋತ್ರದಲ್ಲಿಯೂ ಇಂತಹ ಗೋಪಾಲನೇ ಸ್ತುತಿ ವಿಷಯನಾಗಿದ್ದಾನೆ ವನಚರನೂ ದಿವ್ಯ ವೇಣು ರಸಿಕನೂ ಯೌವತ ಪ್ರಿಯನೋ ಆದ ವಲ್ಲವೀ ವಲ್ಲಭನನ್ನು ಕುರಿತು ಅನನ್ಯ ಮನಸ್ಕರಾಗಿ ಸ್ತುತಿಯಲ್ಲಿ ಹಾಡಿದ್ದಾರೆ ಕವಿಯ ಅನುಭವ ಇಲ್ಲಿ ಗೋಕುಲಕ್ಕೆ ಮಾತ್ರ ಸಂಬಂಧಿಸಿದೆ ಏಕೆಂದರೆ ಆರಣ್ಯಕ ಪರಬ್ರಹ್ಮವನ್ನೇ ಋಷಿಗಳೆಲ್ಲರೂ ಅನುಭವಿಸುವರು ವೇದಾಂತಾರಣ್ಯಕವಾದ ವೃಂದಾವನದಲ್ಲಿ ಭಗವಂತನ ಸಂಚಾರ ನೋಡಿದವರಿಗೆಲ್ಲ ಸಂಸಾರಾರಣ್ಯದಲ್ಲಿ ಸಂಚಾರವಿರೋದು ನಾಗರ ವೃತ್ತಾಂತದ ಪ್ರಸ್ತಾವವು ಇಲ್ಲಿ ಇಲ್ಲವೇ ಇಲ್ಲ ಜಯಂತಿ ಸಂಭವಂ ಎಂಬುದು ನಗರದಲ್ಲಿ ಆಗಲಿ ವನದಲ್ಲಿ ಆಗಲಿ ಆಗಬಹುದು ಮಧುರಾಭಾಗ್ಯಂ ವಸುದೇವ ವಧೂಸ್ತ ನಂದಯಂ ಎಂಬುವುಗಳ ಕೀರ್ತನವಾದರೂ ಜನ್ಮಭೂಮಿಯವರಿಗೆ ಅನುಭಾವ್ಯವಾದ ವಸ್ತು ಅವರನ್ನು ಬಿಟ್ಟು ವನಚರರಿಗೆ ಗೋಚರಿಸಿದೆಯಲ್ಲ ಎಂಬ ಆಶ್ಚರ್ಯ ದ್ಯೋತನಕ್ಕಾಗಿ ಹಾಗಾಗಿರುವುದು ಆ ವನಚರರೆಲ್ಲ ಅನನ್ಯ ಭಾವವುಳ್ಳವರು ಮಧುರೆಯವರೆಲ್ಲ ಅನನ್ಯ ಭಾವವುಳ್ಳವರು ಆದರೂ ಆದ್ದರಿಂದಲೇ ಎಂದು ಒಡನೆಯೇ ಅನನ್ಯ ಭೋಗ್ಯಂ ಎಂಬುದರಿಂದ ವಿಧಿತವಾಗುತ್ತೆ ಈ ಸ್ತೋತ್ರದಲ್ಲಿ ಸಾಧು ಪರಿತ್ರಾಣ ವೃತ್ತಾಂತವೇ ಅನುಭಾವ್ಯ ಪೂತನಿಯ ವೃತ್ತಾಂತದಿಂದ ಪ್ರಕೃತಿಯೇ ಆ ಕುಹನ ಜನನಿಯೆಂದು ಆ ಪ್ರಕೃತಿಯ ಪ್ರಾಣ ಹೀರಿದುದರಿಂದ ಗೋಪಾಲನೇ ಪರಮಪುರುಷನೆಂದು ಸೂಚಿಸಲಾಗಿದೆ ಇದರಲ್ಲಿ ಶ್ರೀ ಕೃಷ್ಣದಾತಾಚಾರ್ಯರು ವಿಶೇಷವಾದ ಅರ್ಥಗಳನ್ನೆಲ್ಲ ನಮಗೆ ತಿಳಿಸ್ತಾರೆ ಮೀಮಾಂಸಾ ಶಾಸ್ತ್ರದಲ್ಲಿ ಇಪ್ಪತ್ತು ಅಧ್ಯಾಯಗಳಿವೆ ಹನ್ನೆರಡು ಅಧ್ಯಾಯಗಳು ಜೇ ಕರ್ಮಕಾಂಡ ಅಂತ ಹೇಳಿ ನಾಲ್ಕು ಅಧ್ಯಾಯಗಳು ದೇವತಾಕಾಂಡ ಇನ್ನು ನಾಲ್ಕು ಅಧ್ಯಾಯಗಳು ಬ್ರಹ್ಮಕಾಂಡ ಉತ್ತರ ಮೀಮಾಂಸಾ ಅಂತ ఈ అశ అధ్యేదవిషయలన్న ధర్మధీమాన భేదాంగ భాద సాతిశేషో బాధతంత్రప్రసక్తి స్వమాదో తదుపాసన పూర్వకం ఫలంచ దేవతాకాండే దండే దేవత కథ్యతేణాధ్యవం ಉಪಾಯತ್ತ ಉಪೇಯತಾಯಿತಿ ಶಾರೀರಿಕ ಸ್ಥಾಪ್ಯಂ ಅಂತ ಹೇಳಿ ಹೇಳಿದ್ದಾರೆ ಸ್ತೋತ್ರದಲ್ಲಿಯೂ ಹೀಗೆ ಇಪ್ಪತ್ತು ಶ್ಲೋಕಗಳಿವೆ ಅದರಲ್ಲಿ ಧರ್ಮ ಧರ್ಮಧಿ ಮಾನ ಅಂದರೆ ಪ್ರಮಾಣಗಳು ಭೇದಗಳು ಅಂಗಗಳು ಇದೆಲ್ಲ ಭೇದಾಂಗ ಪ್ರಯುಕ್ತಿ ಕ್ರಮ ಇದೆಲ್ಲವನ್ನು ಅತಿ ದೇಶ ಈ ವಿಷಯಗಳನ್ನೆಲ್ಲ ಅಲ್ಲಿ ಹೇಳಿದೆ ಅದೇ ರೀತಿಯಲ್ಲಿ ಇವುಗಳಲ್ಲಿ ಇಪ್ಪತ್ತು ಶ್ಲೋಕಗಳಿರುವ ಈ ಗೋಪಾಲವಂಶದ ಸ್ತೋತ್ರದಲ್ಲಿಯೂ ಒಂದೊಂದು ಶ್ಲೋಕದಲ್ಲಿಯೂ ಕ್ರಮವಾಗಿ ಮೀಮಾಂಸಾಶಾಸ್ತ್ರದ ವಿಚಾರವೇ ಸೂಚಿತವಾದಂತಿದೆ ಅಂತ ಹೇಳ್ತಾರೆ ಪ್ರಥಮ ಶ್ಲೋಕದ ವೃಂದಾವನ ಚರಂ ಎಂಬುದರಿಂದ ಆರಣ್ಯಕ ಪ್ರತಿಪಾದ್ಯತ್ವವು ತೋರುತ್ತದೆ ಇದರಿಂದ ಮೀಮಾಂಸಾಶಾಸ್ತ್ರದ ಪ್ರಥಮಾಧ್ಯಾಯ ಪ್ರಮಾಣ ಲಕ್ಷಣವು ವ್ಯಂಜಿತವಾದಂತಾಯಿತು ಎರಡನೇ ಶ್ಲೋಕದಲ್ಲಿ ಗೂಢವಾಗಿರುವ ಗೋಪಾಲ ಮಂತ್ರದಿಂದ ಗೋಪಾಲಮೂರ್ತಿಯ ಧ್ಯಾನಭೇದವು ಸಂಗ್ರಹಿತವಾಗಿದೆ ಮೀಮಾಂಸಾ ಶಾಸ್ತ್ರದ ಎರಡನೇ ಅಧ್ಯಾಯದ ಕರ್ಮಭೇದವನ್ನು ಇದು ಸೂಚಿಸುತ್ತದೆ ಹೀಗೆಯೇ ಇತರ ಶ್ಲೋಕಗಳಿಂದಲೂ ಆಯಾ ಅಧ್ಯಾಯದ ಅರ್ಥಗಳನ್ನು ಗ್ರಹಿಸಬಹುದು ಅಂತ ಹೇಳ್ತಾರೆ ಗೋಪಾಲವಿಂಶತಿ ಮತ್ತು ನ್ಯಾಯವಿಂಶತಿಗಳಲ್ಲಿ ಸಾಧನವಾದ ನ್ಯಾಸವಿದ್ಯೆಯ ಸ್ವರೂಪವೂ ಸರ್ವಶರಣ್ಯನಲ್ಲಿ ಆ ನ್ಯಾಸದ ಸಮರ್ಪಣೆಯೂ ಭಾವಿತವಾಗಿದೆ ಇಲ್ಲಿಯೂ ವಿಂಶತಿ ಎಂಬ ಸಂಖ್ಯೆಯ ಪರಿಗ್ರಹವೇ ವಿಂಶತ್ಯಧ್ಯಾಯ ಅಧ್ಯಾಯ ಪರಿಮಿತವಾದ ಮೀಮಾಂಸಾ ಶಾಸ್ತ್ರದ ಸಮಾನತೆಯನ್ನು ಸೂಚಿಸುತ್ತದೆ ಈ ಸ್ತೋತ್ರದಲ್ಲಿ ಶ್ರೀಮದ್ ಗೋಪಾಲ ಮಂತ್ರ ಮತ್ತು ಯಂತ್ರಗಳ ಅನುಸಂಧಾನ ಮಾಡಲಾಗಿದೆ ಸ್ತೋತ್ರ ಗೋಪಾಲನದೇ ಆದರೂ ಗೋಪಾಲನ ಹೆಸರು ಹೇಳಿಲ್ಲ ಗೋಪಾಲ ಡಿಂಬವ ಪುಷಂ ಎಂದು ಒಂದು ಕಡೆ ಮಾತ್ರ ಗೋಪಾಲ ಶಬ್ದ ಪ್ರಯೋಗವಿದ್ದರೂ ಇದು ಯೌಗಿಕವೆಂದು ತಿಳಿಯಬೇಕು ಅದರಿಂದಲೇ ಗೋಪಾಲನಾಮವು ಗುಪ್ತವಾಗಿರುವ ಈ ಸ್ತುತಿ ಗೋಪಾಲನ ಯಂತ್ರ ಮಂತ್ರಗಳನ್ನು ಅವಲಂಬಿಸಿ ಪ್ರಕೃತವಾಗಿದೆ ಎಂದು ತಿಳಿಯಬೇಕು ವಾಚಂ ಸಿಕಾಮ್ ಎಂಬ ಹನ್ನೆರಡನೇ ಎರಡನೇ ಶ್ಲೋಕದಲ್ಲಿ ಗೋಪಾಲ ಮಂತ್ರ ಮತ್ತು ಯಂತ್ರಗಳು ಘಟಿತವಾಗಿವೆ ಗೋಪಾಲ ಎಂಬ ತ್ರಿನೋ ತ್ರಿಕೋಣದಲ್ಲಿಯ ವರ್ಣಗಳೇ ಗೋಪಾಲ ಪದಕ್ಕೆ ಘಟಕಗಳಾಗಿವೆ ಮಂತ್ರಂ ಯತ್ನೇನ ಗೋಪಯೇತುವ ವಿಧಿಸಿದನುಸಾರವಾಗಿ ಈ ಮಂತ್ರವು ಶ್ಲೋಕದಲ್ಲಿ ಗುಪ್ತವಾಗಿದೆ ಅಂತ ಹೇಳ್ತು ಸುಂದರವಾದ ಈ ಸ್ತೋತ್ರವನ್ನು ಅನುಸಂಧಾನ ಮಾಡುವಾಗ पर्हापीडं नटवरवपुः कर्णयोः कर्णिकारं बिभ्रद्वासः कनककपिशं वैजयन्तीं च मालां रन्ध्रान् वेणोरधरसुधया पूरयन् गोपवृन्दैः बृन्दारण्यं सपदरमणं प्राविशद्गीतकीर्तिः उपगीयमानमुद्गायनन्वनिताशययूथपः ದ್ವಾಯನ್ ವನಿತಾಶಯೂಥಪ ಮಾಲಾಂ ಬಿಭ್ರದ್ವೈಜಯಂತೀ ವ್ಯಚರನ್ ಮಂಡಯನ್ ವನಂ ಮೊದಲಾದ ಈ ಶುಕಮರ್ಷಿಗಳ ಅನೇಕ ಸುಂದರ ಸೂಕ್ತಿಗಳು ನಮ್ಮ ನೆನಪಿಗೆ ಬರುತ್ತವೆ ಉಪಗೀಯಮಾನ ಉದ್ಗಾಯನ್ ವನಿತಾಶತಯೂಥಪ ಮಾಲಾಂ ಬಿಭ್ರವೈಜಯಂತೀಮ ವ್ಯಚರನ್ ಮಂಡಯನ್ ವನಂ ಎಂಬ ಶ್ಲೋಕ ಆಚಾರ್ಯರು ಶುಕಮಹರ್ಷಿಗಳ ಸೂಕ್ತಿಗಳನ್ನು ಅನುಭವಿಸಿ ಅವುಗಳ ಪ್ರಭಾವಕ್ಕೆ ಒಳಗಾಗಿದ್ದರು ಅಂತ ನಾವು ಊಹೆ ಮಾಡಬಹುದು ಇದು ಒಂದು ಪೀಠಿಕೆ ಅವರು ಹೇಳಿರೋದು ಮೊದಲ ಶ್ಲೋಕದ ಅನುಸಂಧಾನ ಮಾಡೋಣ ಶ್ರೀಮಾನ್ ವೆಂಕಟನಾಥಾರಿ ಕವಿತಾರ್ಕಿ ಕೇಸರಿ ಕೇಸರಿ ವೇದಾಂತಾಚಾರ್ಯವರ್ಯೋಮೆ ಸನ್ನಿಧತ್ತಾಂ ಸದಾ ವಂದೇ ಬೃಂದಾವನಚರಂ ವಲ್ಲವೀ ಜನವಲ್ಲಭಂ ಜಯಂತಿ ಸಂಭವಂ ಧಾಮ ವೈಜಯಂತಿ ವಿಭೂಷಣಂ ತನ್ನ ಆವಿರ್ಭಾವದಿಂದ ಆ ಕಾಲವನ್ನು ನಿತ್ಯ ಜಯಂತಿಯನ್ನಾಗಿ ಮಾಡಿದ ಗೋಪಾಲನಲ್ಲಿ ಆಚಾರ್ಯರು ವಂದನೆಯನ್ನು ಅರ್ಪಿಸ್ತಾರೆ ಬೃಂದಾವನಚರಂ ಬೃಂದಾವನದಲ್ಲಿ ಸಂಚರಿಸುವವನು ವಲ್ಲಭೀಜನವಲ್ಲಭಂ ಗೋಪೀ ವಲ್ಲಭನು ಜಯಂತಿ ಸಂಭವಂ ಜಯಪ್ರದವಾದ ಪುಣ್ಯಕಾಲದಲ್ಲಿ ಹುಟ್ಟಿದವನು ವೈಜಯಂತಿ ವಿಭೂಷಣಂ ವಲಮಾ ವನಮಾಲೆಯನ್ನು ಧರಿಸಿದವನೂ ಆದ ಧಾಮ ದಿವ್ಯ ತೇಜೋರೂಪಿಯಾದ ಗೋಪಾಲನನ್ನು ಒಂದೇ ನಮಿಸುತ್ತೇನೆ ಗೋಪಾಲನು ಅಂಜಲಿಯನ್ನು ಯಾಚಿಸುವವನು ನಾಥನಾದವನು ಅದನ್ನು ಬೇಡುವ ಮೊದಲೇ ಅವನನ್ನು ನಮಿಸಬೇಕೆಂದು ಮೊದಲೇ ಒಂದೇ ಅಂತ ಹೇಳಿಬಿಟ್ಟಿದ್ದಾರೆ ಭಗವದ್ಭಕ್ತರಿಗೆ ಬೃಂದಾವನ ಬಹಳ ವ್ಯೋಮಹ ವ್ಯಾಮೋಹಾಸ್ಪದವಾದುದು ವೇದಾಂತವೇ ಬೃಂದಾವನ ವೇದಾಂತದಲ್ಲಿ ವಿಹಾರ ಮಾಡುವ ಗೋಪಾಲನೇ ಬೃಂದಾವನ ಚರ ಬೃಂದ ಅಂದರೆ ಸಮೂಹ ಅವನ ಅಂತ ಹೇಳಿದ್ರೆ ಕಾಪಾಡುವುದು ಅಂತ ಅರ್ಥವಾಗುತ್ತೆ ಭಕ್ತರ ಸಮೂಹಗಳನ್ನು ಒಟ್ಟಾಗಿ ಸೇರಿಸುವುದೇ ಇಲ್ಲಿ ವಿವಕ್ಷಿತ ಕಾಳಿಂದಿ ನದಿಯ ಮಳಲ ದಂಡೆಯ ಮೇಲೆ ಓಡಾಡುವ ನೀಲಜ್ಯೋತಿ ಬೃಂದಾವನಚರಂ ಎಂದು ಅನುಭವಿಸಿದ್ದಾರೆ ಹುಟ್ಟಿದ ಕೂಡಲೇ ಬೃಂದಾವನಕ್ಕೆ ಓಡಿ ಹೋಗುವ ತ್ವರಾತಿಶಯವನ್ನು ಸೂಚಿಸಲು ಬೃಂದಾವನಚರಂ ಎಂದ ಮೇಲೆ ಜಯಂತಿ ಸಂಭವಂ ಎಂದು ಕೀರ್ತಿತವಾಗಿದೆ ಭಗವಂತನು ಬೃಂದಾವನಕ್ಕೆ ಓಡಿದುದು ವಲ್ಲವಿಯರಿಗೆ ವಲ್ಲಭನಾಗುವುದಕ್ಕೆ ಈ ಗೋಪಿವಲ್ಲಭತ್ವವನ್ನು ಈ ಸ್ತೋತ್ರದಲ್ಲಿ ಹೆಜ್ಜೆ ಹೆಜ್ಜೆಗೂ ಅನುಸಂಧಾನ ಮಾಡಿದ್ದಾರೆ ಆಚಾರ್ಯರು ಶ್ರೀವಲ್ಲಭತ್ವವನ್ನು ಸ್ಮರಿಸುವುದು ಗೋಪಾಲತ್ವಕ್ಕೆ ವಿರುದ್ಧವಾದೀತು ಎಂದು ಇಲ್ಲಿ ಶ್ರೀವಲ್ಲಭ ಎಂಬುದನ್ನು ಮರೆಸಿ ಜನವಲ್ಲಭ ಎಂದು ಸ್ತುತಿಸಲಾಗಿದೆ ಅಂತ ಸ್ವಾರಸ್ಯವಾಗಿ ಹೇಳುತ್ತಾರೆ ತಾಯಿ ಎಂಬ ಅಭಿಮಾನವು ಸಮಾನವಾದುದರಿಂದ ದೇವಕಿ ಶೋಧೆಯಬ್ಬರ ಹೆಸರನ್ನು ನಿರ್ದೇಶಿಸದೆ ಸರ್ವಗುಣೋಪೇತವೂ ಪರಮಶೋಭನವೂ ಜನ್ಮಕಾಲವೂ ಆದ ಜಯಂತಿಯನ್ನೇ ಅವನಿಗೆ ಕಾರಣವನ್ನಾಗಿ ನಿರ್ದೇಶಿಸಿದ್ದಾರೆ ಅವತಾರ ದಶೆಯಲ್ಲಿಯೂ ಕೂಡ ಅಪ್ರಾಕೃತನೂ ಸ್ವ ಅಸಾಧಾರಣೂ ಆದ ದಿವ್ಯಮೂರ್ತಿಯು ಶ್ರೀಕೃಷ್ಣನಾಗಿ ಜನಿಸಲು ಗೋಕುಲಕ್ಕೆ ಸರ್ವೋತ್ಕರ್ಷ ಉಂಟಾಯಿತು ಎಂಬುದನ್ನು ಜಯತಿ ತೇಧಿಕಂ ಜನ್ಮನಾವ್ರಜಃ ಎಂದು ಗೋಪಿಯರು ಕೊಂಡಾಡಿದ್ದಾರೆ ಭಗವಂತನ ಅವತಾರ ಕಾಲವೇ ಜಯಂತಿ ಜಯಂ ಪುಣ್ಯಂಚ ತನುತೇ ಎಂದು ಜಯಂತಿ ಶಬ್ದದ ನಿರ್ವಚನ ಅಷ್ಟಮಿ ರೋಹಿಣಿಗಳ ಸಂಯೋಗ ಕಾಲಕ್ಕೆ ಜಯಂತಿ ಎಂಬುದು ಶ್ರೀಕೃಷ್ಣನ ಅವತಾರದಲ್ಲಿ ಇದು ಮುಖ್ಯ ವೃತ್ತ ಇತರರ ಅವತಾರ ಕಾಲಗಳಲ್ಲಿ ಇಂತಹ ಸಂಯೋಗ ಸಂಭವಿಸಿದ ಕಾರಣ ಜಯಂತಿ ಶಬ್ದದ ಪ್ರಯೋಗ ಅಲ್ಲಿ ಔಪಚಾರಿಕ ಅಂತ ಹೇಳ್ತಾರೆ ಆದ್ದರಿಂದ ಬೇರೆ ಜಯಂತಿಗಳನ್ನು ಹೇಳುವಾಗ ನರಸಿಂಹ ಜಯಂತಿ ಮೊದಲಾಗಿ ಅದೆಲ್ಲ ಅಲ್ಲಿ ಔಪಚಾರಿಕವಂತೆ ಸೆಕೆಂಡ್ರಿ ಇಲ್ಲಿ ಮುಖ್ಯವಾದ ಅರ್ಥ ಕೃಷ್ಣ ಜಯಂತಿಯಲ್ಲಿಯೇ ಅಂತ ಹೇಳಿಬಿಟ್ಟು ಶ್ರೀ ಜಯಂತಿ ಅಂತ ಹೇಳುವಾಗ ಜಯಂತಿ ಅಂದರೆ ಶ್ರೀ ಜಯಂತಿಯೇ ಅಂತ ಹೇಳ್ತಾರೆ ಇಲ್ಲಿ ತೇಜಸ್ಸು ಎಂಬ ಅರ್ಥ ಕೊಡುವ ಧಾಮ ಶಬ್ದ ಇಲ್ಲಿ ಮನಚರನಾದ ಗೋಪಾಲನನ್ನು ಹೇಳುತ್ತೆ ಧಾಮ ಶಬ್ದಕ್ಕೆ ಚರಣ ಎಂಬುವ ಅರ್ಥವೂ ಉಂಟು ತ್ರಿವಿಕ್ರಮನು ಒಂದೇ ಹೆಜ್ಜೆಯಿಂದ ಪೃಥ್ವಿಯನ್ನೆಲ್ಲ ಆಕ್ರಮಿಸಿದರೆ ಈ ಶಿಶು ತನ್ನ ಪುಟ್ಟ ಪುಟ್ಟ ಹೆಜ್ಜೆಗಳಿಂದ ಬೃಂದಾವನದಲ್ಲೆಲ್ಲ ಆಚರಿಸಿತು ಅದನ್ನು ಪರಾಶರ ಭಟ್ಟರು ಬಹಳ ಸೊಗಸಾಗಿ ಅನುಭವಿಸ್ತಾರೆ ಯದ್ ಬೃಂದಾವನ ಪಂಡಿತಂ ತಾಂಡವಂ ಶಿಕ್ಷಿತಂ ಅಂತ ಹೇಳಿಬಿಟ್ಟು ಆ ಶಿಶುವಿನ ಪಾದಕ್ಕೆ ಬೃಂದಾವನದಲ್ಲಿ ಸಿಲುಕದೆ ಸಿಲುಕದ ಜಾಗವೆಳ್ಳಷ್ಟೂ ಇಲ್ಲ ಎಂಬುದನ್ನು ತಿಳಿಸ್ತಾರೆ ಬೃಂದಾವನ ಪಂಡಿತಂ ಅಂತ ಹೇಳಿಬಿಟ್ಟು ವೈಜಯಂತಿ ಎಂದರೆ ಧ್ವಜಕ್ಕೂ ಅರ್ಥವಾಗುವುದು ಧ್ವಜ ರೇಖೆಗಳಿಂದ ಅಲಂಕೃತವಾಗಿದ್ದುದರಿಂದ ವೈಜಯಂತಿ ವಿಭೂಷಣಂ ಎಂಬುದು ಈ ಮಹಾತ್ಮನ ಚರಣವನ್ನು ಸ್ವರಸವಾಗಿ ವಿಶೇಷಿಸುತ್ತದೆ ಎಷ್ಟೇ ಸುಜಾತ ಮೊದಲಾದವುಗಳು ಇವನ ಚರಣವು ಗೋಪಿಯರಿಗೆ ಎಷ್ಟು ಪ್ರಿಯವಾಗಿದ್ದಿತು ಎಂದು ತೋರುತ್ತು ಎಂಬುದು ತೋರುತ್ತೆ ಅದರಿಂದ ಇದರಿಂದ ವಲ್ಲವೀಜನ ವಲ್ಲಭಂ ಎಂಬ ವಿಶೇಷಣವು ಧಾಮ ಎಂಬುದರೊಡನೆ ಸಂಶ್ಲಿಷ್ಟವಾಗುತ್ತೆ ಜಯಂತಿ ಮತ್ತು ವೈಜಯಂತಿ ಶಬ್ದಗಳ ಸಾಹಚರ್ಯ ಆಚಾರ್ಯರಿಗೆ ಬಹಳ ಪ್ರಿಯ ವನಚರನಾದ ಗೋಪಾಲನು ತನಗೆ ತಕ್ಕುದಾದ ವನಮಾಲೆಯಿಂದ ಭೂಷಿತನಾಗಿದ್ದಾನೆ ಉದ್ದಾಮ ಕಾಂಚಂಗದ ಕಂಕಣಾದಿ ಬಿಹಿ ವಿರೋಚಮಾನಂ ವಸುದೇವ ಐಕ್ಷತ ಇದು ಅವನ ಜನನ ಕಾಲದಲ್ಲಿ ಹೇಳಿರುವ ದಿವ್ಯಭೂಷಣಗಳನ್ನು ಧರಿಸಿರುವಂತಹ ಒಂದು ಪ್ರಸ್ತಾವ ಶ್ಲೋಕ ಅದರ ಉಲ್ಲೇಖ ಇಲ್ಲಿಲ್ಲ ತಂದೆಯ ಬೇಡಿಕೆಯಂತೆ ಅದೆಲ್ಲ ಮಾಯವಾಗಿದ್ದವು ಅವನು ಮರೆಸಿಕೊಂಡು ಬಿಡು ನನಗೆ ಭಯವಾಗ್ತಿದೆ ಅಂತ ಪ್ರಾರ್ಥಿಸಿದ್ರು ಅವನ ತಂದೆ ತಾಯಿಗಳು ಇವರು ಅವತಾರವಾದ ಒಡನೆ ಎಲ್ಲ ಮರೆಸಿಕೊಂಡು ಬಿಟ್ಟು ಗೋಪಾಲನಿಗೆ ತಕ್ಕದಾದ ವನಮಾಲೆಯನ್ನು ಧರಿಸಿದ್ದನು ಕೃಷ್ಣ ಆದ್ದರಿಂದಲೇ ಅವನಿಗೆ ವನಮಾಲೆ ಇಲ್ಲಿ ಕೀರ್ತಿತವಾಗಿದೆ ಹೀಗೆ ಈ ಶ್ಲೋಕದಲ್ಲಿ ಸುಂದರನಾದ ಗೋಪಾಲಬಾಲನನ್ನು ಅನನ್ಯ ಭಾವನೆಯಿಂದ ಆಚಾರ್ಯರು ನಮಿಸಿದ್ದಾರೆ ಅಂತ ನಾವು ಅನುಭವಿಸಬಹುದು ಇನ್ನು ಮುಂದಿನ ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಗಳಲ್ಲಿ ಅನುಭವಿಸೋಣ ಇಂದು ಶ್ರೀಕೃಷ್ಣ ಜಯಂತಿಯ ಜಯಂತಿಯ ಒಂದು ಶುಭ ಸಂದರ್ಭದಲ್ಲಿ ಭಗವಂತನ ಒಂದು ಅನುಸಂಧಾನವನ್ನು ಮಾಡಿ ಧನ್ಯರಾಗೋಣ ಕವಿತಾರ್ಕಿಕ ಸಿಂಹಾಯ್ ಕಲ್ಯಾಣ ಗುಣಚಾಲನೆ ಶ್ರೀಮತೇ ವೆಂಕಟೇಶಾಯ್ ವೇದಾಂತ ಗುರವೇ ನಮಃ ಶ್ರೀಮತೇ ನಿಗಮಾಂತ ಮಹ ದೇಶಿಕಾಯ್